ಫ್ರೆಂಡ್ಸ್, ಐಪಿಸಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಕಮೆಂಟ್ ಸ್ವಾಗತ. ಅದಿತಿ ಪ್ರಭುದೇವ, ಅಪ್ಪಟ ಕನ್ನಡತಿ, ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟಿಯಾಗಿ ಗುರುತಿಸಿಕೊಂಡಿರುವ ಈ ಸ್ಯಾಂಡಲ್ವುಡ್ ಬ್ಯೂಟಿಗೆ ಸದ್ಯ ಅನೇಕ ಸಿನಿಮಾ ಆಫರ್ ಇದ್ದು ಬ್ಯುಸಿಯಾಗಿದ್ದಾರೆ. 1994 ಜನವರಿ 13 ಜನಿಸಿದ ಅದಿತಿ ಪ್ರಭುದೇವ ಮೊದಲು ಆಂಕರ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ರು. ಗುಂಡಿಯನ್ ಹೆಂಡತಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಪ್ರವೇಶಿಸಿದ್ರು. 2017 ಕೃಷ್ಣ ಅಜಯರಾವ್ ಜೊತೆ ಧೈರ್ಯಂ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು. ಅದಿತಿಯವರ ಮೂಲ ಹೆಸರು ಸುದೀಪನ. ಬಜಾರ್, ಸಿಂಗಂ, ರಂಗನಾಯಕಿ ಹಾಗೂ ಬ್ರಹ್ಮಚಾರಿ ಸಿನಿಮಾಗಳಲ್ಲಿ ಮಿಂಚಿ ಇದೀಗ ಸಖತ್ ಬ್ಯುಸಿಯಾಗಿರುವ ನಟಿ ಅಂದರೆ ತಪ್ಪಾಗಲ್ಲ. ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಅದಿತಿ ಪ್ರಭುದೇವ ಇತ್ತೀಚೆಗೆ ಸಖತ್ ಗ್ಲಾಮರ್ ಹಾಗೂ ಹಾಟ್ ಅವತಾರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇತ್ತೀಚೆಗಿನ ಸೂಪರ್ ಫೀಮೇಲ್ ಹೀರೋಯಿನ್ ಅಂದರೆ ತಪ್ಪಾಗಲ್ಲ. ಅದಿತಿ ಚಿರಂಜೀವಿ ಸರ್ಜಾ ಜೊತೆ ನಟಿಸಿದ ಸಿಂಗ ಚಿತ್ರದ ಹಾಡು ಸಖತ್ ಫೇಮಸ್ ಆಯಿತು. ಶಾನೆ ಟಾಪಗೌಡೆ ಹಾಡಂತರೂ ಅದಿತಿಯವರ ಲೈಫ್ ಚೇಂಜ್ ಮಾಡಿತು ಅಂದರೆ ತಪ್ಪಾಗಲ್ಲ. ಇದೀಗ ಅದಿತಿ ಇನ್ಸ್ಟಾಗ್ರಾಮ್ನಲ್ಲಿ ಸಖತ್ತಾಗಿ ಆಕ್ಟಿವ್ ಆಗಿರ್ತಾರೆ. ಆಗಾಗ ವಿಧ ವಿಧ ಬಟ್ಟೆಗಳ ಫೋಟೋಗಳನ್ನು ಹಾಕಿ ನಮ್ಮ ಹೈಕ್ಳ ಹಾರ್ಟ್ನ ಎದೆ ಬಡಿತವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾನೆ ಇರ್ತಾರೆ. ಇದೀಗ ಅದಿತಿಯವರ ಟಾಕ್ ಆಫ್ ದಿ ಮ್ಯಾಟ್ರ್ ಏನಂದರೆ, ಡಾರ್ಕ್ ರೆಡ್ ಸೀರೆಯಲ್ಲಿ ಅದಿತಿ ಸೊಂಟ ಬಳಕಿಸುತ್ತಾ ಹಾಕಿರುವ ಫೋಟೋ ಅಂತೂ ಇನ್ಸ್ಟಾಗ್ರಾಮ್ನಲ್ಲಿ ಹಾಟ್ ಸುದ್ದಿ ಆಗಿದೆ. ಏನ್ರಿ ಆ ಬ್ಯೂಟಿ, ವಾರೆ ವಾ, ಆ್ಯಪಲ್ ಬ್ಯೂಟಿ, ಮಿಲ್ಕಿ ಬ್ಯೂಟಿ, ಎಲ್ಲ ಬ್ಯೂಟಿನೂ ಇವರೇ ರೀ. ಇವರ ಫೋಟೋ ಕಮೆಂಟ್ಸ್ ನೋಡ್ತಾ ಇದ್ರೆ ನಮ್ಮ ಹೈಕ್ಳು ಅದಿತಿನ ಇಷ್ಟೊಂದು ಲವ್ ಮಾಡ್ತಾವ ಅಂತ ಗೊತ್ತಾಗುತ್ತೆ. ಅದಿತಿ ಐ ಚೂಸ್ ಟು ಸ್ಮೈಲ್ ಅಂತ ಕ್ಯಾಪ್ಷನ್ ಹಾಕಿದರೆ ನಮ್ಮ ಹೈಕ್ಳು ಹೃಷಿ ಪಾಟೀಲ್ ಅನ್ನೋರು ಸೊಂಟದ ವಿಷಯ ಬ್ಯಾಡಪ್ಪ ಶಿವ ಅಂದರು. ಹಾಗೆ ಮತ್ತೊಂದಿಷ್ಟು ಜನ ಮುದ್ದುಗೊಂಬೆ, ನಾಗಕನ್ನಿಕೆ, ಹಾರ್ಟು, ಕಿಸ್ಸು, ಲವ್ವು, ಫೈರು ಇವೆಲ್ಲ ಬೇಜಾನ್ ಕೊಟ್ಟಿದ್ದಾರೆ. ತಿಮ್ಮನ್ಗೌಡ ಅನ್ನೋರು ಸ್ಯಾಂಡಲ್ವುಡ್ ರಾಣಿ ಅಂದರೆ ಈವೇಸ್ ಡ್ರಾಪರ್ ಅನ್ನೋರು ಐ ವಿಲ್ ಕ್ರಶ್ ವಿತ್ ಯು ಅಂತ ಹಾಕಿದ್ದಾರೆ. ಏನೋ ಒಂದು ಗೊತ್ತಾಗಲ್ಲ ಬಿಡಿ. ಇನ್ನು ಲಿಕಿ ವಿಕಿ ಅನ್ನೋರು ಡಾರ್ಲಿಂಗ್ ಹಂಗೆ ಹಿಂಗೆ ರಿಪ್ಲೈ ಮಾಡಿಬಿಡೋದು, ನಾನು ಸ್ಮೈಲ್ ಮಾಡ್ತಿದ್ದೆ ಅಂತ ಹೇಳಿದರೆ ಕಿರಣ್ ಸನ್ರೇಸ್ ಅನ್ನೋರು ಕನ್ನಡ ಇಂಡಸ್ಟ್ರಿಯ ಮುದ್ದು ಕನ್ನಡತಿ ಅಪ್ಸರೆ ಅಂತ ಹೇಳಿದ್ದಾರೆ. ರವೀಂದ್ರ ಯಾದವ್ ಅನ್ನೋರು ಐ ಚೂಸ್ ಟು ಸೀ ಯುವರ್ ಬ್ಯೂಟಿಫುಲ್ ಸ್ಮೈಲ್ ಅಂತ ಹಾಕಿದ್ದಾರೆ. ವಕೀಲ್ ನಿಖಿಲ್ ಅನ್ನೋರು ವಾಟ್ ಅ ಲವ್ಲಿ ಸ್ಮೈಲ್, ನೈಸ್ ಪಿಕ್ ಡಿಯರ್, ಆ್ಯಂಡ್ ಲವ್ಲಿ ಸಾರಿ ಆ್ಯಂಡ್ ಲವ್ಲಿ ಬ್ಲೌಸ್, ಲುಕಿಂಗ್ ವೆರಿ ಸ್ವೀಟ್, ಕ್ಯೂಟ್, ಬ್ಯೂಟಿಫುಲ್, ಗ್ಲ್ಯಾಮರಸ್ ಅಂತ ಉದ್ದಕ್ಕೆ ಮೆಸೇಜ್ ಹಾಕಿದ್ದಾರೆ. ನಮ್ಮ ಅದಿತಿ ಇವರಿಗೆಲ್ಲ ಏನಂತ ರಿಪ್ಲೈ ಮಾಡ್ತಾರೆ ಕಾದು ನೋಡಬೇಕು.